ಮುಂಚಾಮಣ್ಣವ್ರಿಗೆ ನಮಸ್ಕಾರ. ನಮಸ್ತೆ. ನಮಸ್ತೆ ಅಣ್ಣ. ಈಗ ಸಾಕಷ್ಟು ನೀವು ಆಯುರ್ವೇದದಲ್ಲಿ ತುಂಬಾ ಒಂದು ಮೆಡಿಸನ್ಗಳು ನೀವು ತಯಾರು ಮಾಡ್ತೀರಾ, ಸಾಕಷ್ಟು ಕಾಯಿಲೆಗಳಿಗೆ ಮೆಡಿಸನ್ ಕೊಡ್ತಾ ಇದ್ದೀರಾ ಪರಿಹಾರ. ಹೌದು. ಶುಗರ್ ಬಂದು ರೆಗ್ಯುಲರ್ ಆಗಿ ನಾರ್ಮಲ್ ಶುಗರ್ ಇರೋದಕ್ಕೆ ಎಲ್ಲ ಕಡೆ ಅದಕ್ಕೆ ಔಷಧಿಗಳು ಸಿಗ್ತಾ ಇದ್ದಾವೆ, ಎಲ್ಲ ಕಡೆ ಅವುಗಳಿಗೆ ಕೆಲವೊಂದಷ್ಟು ಪರಿಹಾರ ಮಾರ್ಗಗಳಿದ್ದಾವೆ. ಬಟ್ ಇನ್ಸುಲಿನ್ ಲೆವೆಲಲ್ಲಿ ಇರುವಂಥ ಒಂದು ಶುಗರ್ ಸಮಸ್ಯೆಗೆ ನಿಮ್ಮ ಹತ್ರ ಒಂದು ಸ್ಪೆಷಲ್ಲಾಗಿ ಅವುಗಳಿಗೆ ಒಂದು ಎಕ್ಸ್ಟ್ರಾ ಬೇರೆ ಕಡೆ ಎಲ್ಲೂ ಸಿಗದೇ ಇರೋ ಥರದ್ದು ಒಂದು ಔಷಧಿ ನೀವು ಅದನ್ನು ಕೊಡ್ತಾ ಇದ್ದೀರಾ, ಸಾಕಷ್ಟು ಜನಕ್ಕೆ ಅದು ಪರಿಹಾರ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಮ್ಮ ವೀಕ್ಷಕರು ತಿಳಿಸಿ, ಮತ್ತು ಯಾವ ಲೆವೆಲಲ್ಲಿರೋ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಅದನ್ನು ತಿಳಿಸಿ. ಸಮಸ್ತ ಸ್ವದೇಶ್ ಮೀಡಿಯಾ ವೀಕ್ಷಕ ಬಂಧುಗಳಲ್ಲಿ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ಸುಮಾರು ಶುಗರು ಅಂದರೆ 100-75% ಜನಕ್ಕೆ ಶುಗರು ಅರಳ್ಕೊಂಡಿದೆ. ಅದು ಒಬ್ಬರಿಂದ ಒಬ್ಬರಿಗೆ ಅರಳದೇ ಇರತಕ್ಕಂಥ ಕಾಯಿಲೆ ಇದ್ರೂ ಶರೀರದಲ್ಲಿ ನಾವು ತಿನ್ನಂಥ ಆಹಾರದ ಶೈಲಿ ಬದಲಾವಣೆಗಳು, ಕಲುಷಿತ ಆಹಾರ, ಕಲುಷಿತ ಪ್ರಪಂಚನೇ ಕಲುಷಿತ ಆಗಿದೆ ಅಂತ ತಿಳ್ಕೊಬೋದು. ಪ್ರತಿಯೊಂದು ತಿನ್ನೋ ಆಹಾರದಲ್ಲಿ ವಿಷ ಸೇರ್ಕೊಳ್ತಾ ಇದೆ. ಔಷಧಿಗಳಿಂದ ತಗೊಂಡು ಕಾಳು, ನಾವು ತಿನ್ನೋ ಯಾವುದೇ ಕಾಳು ಪದಾರ್ಥಗಳು ತಗೊಂಡ್ರೂ ಅದರಲ್ಲಿ ಕಾಳಿಗೆ ಹುಳ ಹತ್ತಬಾರ್ದು ಅನ್ನೋ ಉದ್ದೇಶಕ್ಕೆ ವಿಷದ ಮಾತ್ರೆಗಳನ್ನು ರೈತರೇ ಇಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಹುಳ ಹತ್ತಿದ್ರೆ ರೈತರಿಗೆ ಮಾರ್ಕೊಳ್ಳೋಕ್ಕಾಗಲ್ಲ, ಕಷ್ಟಪಟ್ಟು ಬೆಳೆದಿರ್ತಾರೆ. ಬೆಳೆದು ತಂದು ಅದನ್ನು ಮೂಟೆಗೆ ಹಾಕಿದ್ದು ಒಂದು 8 ದಿವಸ ಅಷ್ಟೇ, ಅಷ್ಟರೊಳಗಡೆ ಮಾತ್ರೆಗಳು ಇಟ್ಬಿಡ್ತಾರೆ. ಮಾತ್ರೆ ಇಟ್ಟರೆ ಎಷ್ಟು ದಿವಸನೇ ಆಗಲಿ ಹುಳ ಹತ್ತಲ್ಲ. ಮಾರ್ಕೆಟಲ್ಲಿ ಅವಕ್ಕೆ ಚೆನ್ನಾಗಿ ಬೆಲೆ ಇದೆ. ಹುಳ ಹತ್ತಿದ್ರೆ ಯಾರೂ ಕೊಡಲ್ಲ ಅಂತೇಳಿ ವಿಷದ ಮಾತ್ರೆಗಳು ಇಡ್ತಾರೆ. ಆ ಮಾತ್ರೆ ಇಟ್ಟಂಥ ವಿಷದ ಕಾಳುಗಳು ಮನೆಗಳಲ್ಲಿ ಎಷ್ಟು ಜನ ತೊಳೆದು ತಿಂತಿದ್ದಾರೆ, ತೊಳೆದೇ ಆಗ್ತಿದ್ದಾರೆ. ಇದು ಹಳ್ಳಿಗಾಡುಗಳಲ್ಲಿ ರೈತರಿಗೆ ಮಾತ್ರ ಗೊತ್ತಿದೆ, ಕಾಳುಗಳಲ್ಲಿ ವಿಷದ ಮಾತ್ರೆಗಳಿಡೋದು. ಸಿಟಿನಲ್ಲಿ ಎಷ್ಟೋ ಕುಟುಂಬಗಳಿಗೆ ಗೊತ್ತೇ ಇಲ್ಲ. ಕಾಳು ಅವಳುಗಳು ಮುತ್ತುಗಳಿದ್ದಂಗೆ ಇರ್ತದೆ. ಇಷ್ಟೊಂದು ಚೆನ್ನಾಗಿದೆಯಲ್ಲ ಕಾಳು ಅಂತ ತಗೊಂಡೋಗಿ ಸಾಂಬಾರು ಮಾಡಿ ತಿಂತಾರೆ. ಏನೋ ಕಾಟಾಚಾರಕ್ಕೆ ನೀರಲ್ಲಿ ಹಾಕಬೇಕು, ತೊಳಿಬೇಕು, ತೊಳಿತಾರೆ, ಸಂತೋಷ ಒಪ್ಕೊಳ್ಳೋಣ. ಹಸಿ ನೀರಲ್ಲಿ, ಮಾಮೂಲಿ ನೀರಲ್ಲಿ ತೊಳೆದು ಮಾತ್ರಕ್ಕೆ ವಿಷ ಹೋಗ್ತದೆ ಅಂತಲ್ಲ. ಅದನ್ನು ಉಪ್ಪಲ್ಲಿ ಹಾಕಿ ತೊಳೆದು ಶುದ್ಧಿ ಮಾಡಿ ಮತ್ತೆ ಸಾಂಬಾರ್ಗೆ ಹಾಕಬೇಕು ಅಂತ ನಾನು ಸುಮಾರು ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ. ಆದ್ರೂ ಎಷ್ಟು ಎಚ್ಚರದಿಂದ ನಾವು ಆಹಾರವನ್ನು ಅಡುಗೆನ ತಯಾರು ಮಾಡಿ ಸೇವನೆ ಮಾಡಿದ್ರೂ ನಾನಾ ಕಾರಣಗಳಿಂದ ಶುಗರು ಶರೀರಕ್ಕೆ ಬರ್ತಿದೆ. ಈ ಶುಗರ್ ಬಂದಾಯಿತು, ಬಂದಾದಮೇಲೆ ಸ್ವಲ್ಪ 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 ಡೋಸು ಮೇಲೆ ತಗೊಳ್ತಾ ಇರುತ್ತೆ. ಈ ವರ್ಷ ಒಂದಿಷ್ಟು ಡೋಸು, ಬರೋ ವರ್ಷಕ್ಕದು ಡೋಸ್ ಮೇಲೆ ಹೋಗುತ್ತೆ. ಮಾತ್ರೆ ಶುಗರಲ್ಲಿ ಅನುಭವಿಸ್ತಾ ಇರೋರಿಗೆ ಇದು ಅರ್ಥ ಆಗುತ್ತೆ. ಆ ಶುಗರಲ್ಲಿ ಅನುಭವಿಸ್ತಾ ಇರ್ತಕ್ಕಂಥವ್ರಿಗೇನೇ ಈ ಮಾತು ಹೇಳ್ತಿದ್ದೀನಿ. ಫಸ್ಟು ನಿಮಗೆ ಶುಗರ್ ಬಂದಾಗ ಯಾವ ಡೋಸ್ ಮಾತ್ರೆ ತೊಗೊತಾ ಇದ್ರು, ಸುಮಾರು ವರ್ಷಗಳು ದಾಟಾದಮೇಲೆ ಯಾವ ಡೋಸ್ಗೆ ಹೋಗಿದ್ದೀರೋ, ಶುಗರ್ ಕಡಿಮೆ ಆಗ್ತಿದೆಯಾ ಅಥವಾ ನಿಮ್ಮ ಡೋಸ್ ಜಾಸ್ತಿ ಆಗ್ತಿದೆಯಾ ನೀವು ನೋಡ್ಕೊಳ್ಳಿ. ಕೊನೆಗೆ ಡೋಸ್ ಮೇಲೆ ಹೋಗ್ತಾ 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 ಮಾತ್ರೆ ಲಾಸ್ಟ್ ಡೋಸು ಮುಗೀತು ಅಂದಮೇಲೆ ಇನ್ಸುಲಿನ್ ಸ್ಟೇಜ್ಗೆ ಹೋಗುತ್ತೆ. ಇನ್ಸುಲಿನ್ನು ತೊಗೊಳ್ಳೋಂಗಿಲ್ಲ, ತೊಗೊಳ್ಳದೇ ಇದ್ದರೆ ವಿಧಿ ಇಲ್ಲ. ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಹೆಚ್ಚಾಗಿ ಸೇರಿಕೊಂಡಾಗ ಅದನ್ನು ಬರ್ನಿಂಗ್ ಮಾಡೋದಕ್ಕೆ ಮಿತಿ ಮೀರಿದಾಗ, ಶರೀರದಲ್ಲಿ ಶುಗರ್ ಅಂಶ ಮಿತಿ ಮೀರಿದಾಗ ಇನ್ಸುಲಿನ್ ಹಾಕಿ ಕಡಿಮೆ ಮಾಡ್ತಾರೆ. ಕೆಲವ್ರಿಗೆ ಅದೇ ಅಭ್ಯಾಸ ಬಲ ಆಗ್ತದೆ, ಕೆಳಗಡೆ ಬಂದು ಡೌನ್ ಆಗಿದ್ದು ಮತ್ತೆ ಹೋಗ್ತದೆ, ಮತ್ತೆ ಇನ್ಸುಲಿನ್ನು ಬೆಳಗ್ಗೆ ಮಧ್ಯಾಹ್ನ ಬೆಳಗ್ಗೆ ಸಂಜೆ ಒಂದು ಡೋಸ್ ತಗೊಳ್ಳೋ ಜಾಗದಲ್ಲಿ ಮತ್ತೆ ಅದು ಕೂಡ ಡೋಸ್ ಮೇಲೆ ಹೋಗೋಂಥ ಸಂದರ್ಭಗಳು ಎಷ್ಟೋ ಜನ ನೋಡಿದ್ದೀವಿ ನಾವು. ಬೆಳಗ್ಗೆ 2 ಡೋಸು, ರಾತ್ರಿಗೆ 2 ಡೋಸು, ಈ ಥರ ಇನ್ಸುಲಿನ್ ಕೂಡ ಡೋಸ್ಗಳ ಮೇಲೆ ಹೋಗ್ತಾ 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 ಎಷ್ಟೋ ಜನಕ್ಕೆ ಕೈಗಳಲ್ಲಿ ಬೆರಳುಗಳು ಕೊಳೆಯಲ್ಲ. ಕಾರಣ ಏನು? ಕಾಲುಗಳಲ್ಲಿ ಬೆರಳುಗಳು ಕೊಳೀತದೆ. ಶುಗರು ಜಾಸ್ತಿ ಇರ್ತಕ್ಕಂಥ ಶರೀರಗಳಲ್ಲಿ ಕಾಲುಗಳಲ್ಲಿ ಬೆರಳುಗಳು ಕೊಳೆಯೋದು, ಹುಣ್ಣಾದರೆ ಮಾಜದೇ ಇರೋದು, ಕಾಲು ಬೆರಳುಗಳು ತೆಗೆಯೋದು, ಪಾದ ತೆಗೆಯೋದು, ಇದಕ್ಕೇನು ಕಾರಣ ಅಂತ ಗಮನಿಸಬೇಕು. ನಮ್ಮ ಶರೀರದಲ್ಲಿ ತಳಭಾಗದಲ್ಲಿರ್ತಕ್ಕಂಥದ್ದು ಪಾದ. ನಮ್ಮ ಶರೀರದಲ್ಲಿ ರಕ್ತದಲ್ಲಿ ಇರ್ತಕ್ಕಂಥ ಕಲುಷಿತ ತಳಭಾಗಕ್ಕೆ ಕೂತ್ಕೊಳ್ತದೆ. ಒಂದು ಬಿಂದಿಗೆನಲ್ಲಿ ನೀರು ಹಾಕಿ ಅದರಲ್ಲಿ ಏನಾದರೂ ಕಸ ಹಾಕಿ
ಆ ಕಸ ಹೋಗಿ ಬಿಂದಿಗೆ ತಳದಲ್ಲೇ ಕೂತ್ಕೊಳ್ಳುತ್ತೆ, ಮೇಲೆ ಬರೋಲ್ಲ ಕಸ. ಅದೇ ಥರದಲ್ಲೇ ನಮ್ಮ ಶರೀರದಲ್ಲಿ ರಕ್ತ ಕಣಗಳಲ್ಲಿ ಸೇರಿದಂಥ ಶುಗರ್ ಅಂಶ ಏನಿದೆಯೋ ಅದು ತಳಭಾಗದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಅದು ಪಾದ ಕಾಲುಗಳಲ್ಲಿ ಜಾಸ್ತಿ ಸೇರ್ಪಡೆ ಆಗುತ್ತೆ. ಈಗ ಅದು ಬರ್ನ್ ಆಗಲ್ಲ, ಏನು ಮಾಡಬೇಕು? ಬರ್ನ್ ಆಗೋದಿಲ್ಲ, ಏನು ಮಾಡಬೇಕು? ಕೈ ಕಾಲು ಇದು ಕಾಲುಗಳು ಬೆರಳುಗಳು ಕೊಳಿತಾ ಇರ್ತದೆ, ಸ್ವಲ್ಪ ಒಂದು ಗುಳ್ಳೆ ಆಗ್ತದೆ, ಗುಳ್ಳೆ ಅದು ಹೊಡೆದ್ರೆ ಸಾಕು, ಅಷ್ಟೇ ಅದು ಕಾರಣ ಕೊಳ್ಕೊಂಡು 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 ಹೋಗ್ತಾ ಇರ್ತದೆ. ಈ ಕೊಳ್ತಂಥ ಸಮಯದಲ್ಲಿ ಆ ಕೊಳತು ಗಾಯಗಳಿಗೆ ವಾಸಿ ಮಾಡ್ಕೊಳ್ಳೋದಕ್ಕೆ ಏನು ಹಾಕಬೇಕು ಅಂತ ಹೇಳ್ತೀನಿ. ಮತ್ತು ಆ ಗಾಯ ವಾಸಿ ಆದರೆ ಪಕ್ಕದಲ್ಲಿ ಇನ್ನೊಂದು ಗಾಯ ಬರ್ತದೆ, ಅದನ್ನೇನು ಮಾಡ್ತೀರಾ? ಫಸ್ಟು ಇನ್ಸುಲಿನ್ ಸ್ಟೇಜ್ಗೆ ಹೋಗಿರ್ತಕ್ಕಂಥ ವ್ಯಕ್ತಿ ತುಂಬ ಶರೀರ ಹದಗೆಟ್ಟಿದೆ, ಇನ್ಸುಲಿನ್ ತಗೊಂಡ್ರೂ 300-350 ಮೇಂಟೈನ್ ಮಾಡ್ತಾ ಇರ್ತಾರೆ, ಕನಿಷ್ಠ 180, 200, 250, 300 ಮೇಲೇ ಹೊರತು ಕೆಳಗಡೆಗೆ ಬಂದಿರಲ್ಲ. ಅದು ಇದು ಅವ್ರ ನೆಮ್ಮದಿನೇ ಹಾಳು ಮಾಡಿಬಿಟ್ಟಿರ್ತದೆ. ಹಾಳಾದ ಶುಗರು ಮನುಷ್ಯನ ಜೀವನವನ್ನು, ಮನುಷ್ಯನ ನೆಮ್ಮದಿಯನ್ನು ಹಾಳು ಮಾಡಿಬಿಟ್ಟಿರ್ತದೆ. ಅವರಂತೂ ನೆಮ್ಮದಿಯಾಗಿ ಜೀವನ ಮಾಡ್ತಿರೋದಿಲ್ಲ, ಯಾವಾಗ ನೋಡು ಭಯ 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 ಭಯ. ಅವ್ರಿಗೆ ನಿದ್ರೆಯಲ್ಲಿ ಕೂಡ ಭಯ, ಶುಗರ್ ಮೇಲೆ ಹೋಗಿದೆ, ಏನಾಗುತ್ತೋ ಏನೋ, ಏನಾಗುತ್ತೋ ಏನೋ. ಡಾಕ್ಟ್ರುಗಳು ಎಷ್ಟು ತಲೆ ಕೆಡಿಸ್ಕೊಂಡು ಚಿಕಿತ್ಸೆ ಮಾಡ್ತಾಯಿದ್ರು ಪಾಪ, ಸವಾಲಾಗಿ ಡಾಕ್ಟ್ರುಗಳಿಗೆ ಸವಾಲಾಗಿ ಈ ಶುಗರು ಮನುಷ್ಯನ ಶರೀರವನ್ನು, ಮನುಷ್ಯನ ಆಯಸ್ಸನ್ನು, ಆರೋಗ್ಯವನ್ನು ಹಾಳು ಮಾಡಿ ಅಡ್ಕುಲ್ಸಿರ್ತದೆ. ಈಗ ಇದಕ್ಕೇನು ಮಾಡಬೇಕು? ನೀವಾಗಿ ನೀವು ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು, ಹೇಳ್ತೀನಿ. ನೆಲಬೇವು ಅಂತಿದೆ, ತುಂಬ ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತದೆ ನೆಲಬೇವು. ಅಂಗಡಿಗಳಲ್ಲಿ ಸಿಗೋಂಥ ನೆಲಬೇವು ಕಲಿಬೇರಿಕೆ ಬರ್ತಾ ಇದೆ. ನೆಲಬೇವು ಅನ್ನೋದು ತುಂಬ ಚಿಕ್ಕ ಚಿಕ್ಕ ಗಿಡ, ಅದು ದೊಡ್ಡದು ಅಂದರೆ ಅಮ್ಮಮ್ಮ ಅಂದರೆ 8 ಇಂಚು ಅಥವಾ 7 ಇಂಚು ಇಷ್ಟೇ ಹೈಟ್ ಬೆಳೆಯೋದು ಅದು. ಆ ನೆಲಬೇವು ಅಂಗಡಿಗಳಲ್ಲಿ ತೊಗೊಂಡು ಬಂದು ನೀವು ತಿಂದರೂ ಒಂದೇ, ಬಿಟ್ಟರು ಒಂದೇ. ನೆಲಬೇವು ಗೊತ್ತಿರ್ತಕ್ಕಂಥ ಪಂಡಿತರುಗಳನ್ನು ಕರ್ಕೊಂಡೋಗಿ ಎಲ್ಲೇ ಒಂದು ಕಡೆ ಇರ್ತಕ್ಕಂಥ ನೆಲಬೇವು ಗಿಡಗಳನ್ನು ಶೇಖರಣೆ ಮಾಡಿ ಒಂದು 6 ತಿಂಗಳಿಗೋ ಅಥವಾ 3 ತಿಂಗಳಿಗೋ ಆಗುವಷ್ಟು ನೀವು ಶೇಖರಣೆ ಮಾಡ್ಕೋಬೋದು. ಗೊತ್ತಿರೋರನ್ನ, ಮೇಕೆ ಮೇಯಿಸೋರ್ಗೆ ಗೊತ್ತಿರುತ್ತೆ ನೆಲಬೇವು ಯಾವ ಥರ ಇರುತ್ತೆ ಅಂತ. ಮೇಕೆ ಕುರಿ ಮೇಯಿಸೋರು ಬೈಲಲ್ಲಿ ಓಡಾಡೋರಿಗೆ ಗೊತ್ತಿರುತ್ತೆ, ವಿಚಾರಿಸಿ. ಇಲ್ಲ ಅಂದರೆ ನಮ್ಮಲ್ಲಿ ಸಿಗುತ್ತೆ. ನೆಲಬೇವು ಒಂದೇ ಅಲ್ಲ, ಮೆಂತ್ಯ ಕಾಳಲ್ಲಿ ಮೇಲೆ ಸಿಪ್ಪೆ ತಗೋಬೇಕು. ಮೆಂತ್ಯ ಕಾಳು ಇವತ್ತು ಅಪಾರವಾದ ಬೇಡಿಕೆ, ಬೆಲೆ ಜಾಸ್ತಿ ಇದೆ. ಮೆಂತ್ಯ ಕಾಳು ಬೇಳೆಕಾಳಲ್ಲಿ ಏನೂ ಇರಲ್ಲ, ಮೆಂತ್ಯ ಬೇಳೆ ಇರುತ್ತಲ್ವ ಅದರಲ್ಲಿ ಏನೂ ಇರಲ್ಲ. ಮೆಂತ್ಯ ಮೇಲೆ ಸಿಪ್ಪೆ ಅದರಲ್ಲಿ ತುಂಬ ಶಕ್ತಿ ಇದೆ, ಆ ಸಿಪ್ಪೆ ತಗೋಬೇಕು, ಶೇಖರಣೆ ಮಾಡ್ಕೋಬೇಕು. ನೆಲಬೇವು ತುಂಬ ಶಕ್ತಿಯುತವಾದ್ದು, ಹಾಲಿನಿಂದ ಆಚೆ ನೇರಳೆ ಬೀಜ ಬಳಸ್ಕೋಬೋದು. ನೇರಳೆ ಬೀಜ ತಂದರೆ ಒಳಗಡೆ ಬೇಳೆ ಬರುತ್ತೆ ಅದರಲ್ಲಿ ಬೀಜದಲ್ಲಿ, ಮೇಲೆ ಸಿಪ್ಪೆ ತಗೋಬೇಕು. ಎಷ್ಟು ಕಷ್ಟ ಇದೆ ನೋಡಿ. ಇನ್ಸುಲಿನ್ ಸ್ಟೇಜಲ್ಲಿರ್ತಕ್ಕಂಥ ಶುಗರ್ ವ್ಯಕ್ತಿನ ಮತ್ತೆ ನಾರ್ಮಲ್ಗೆ ಇಳಿಸ್ಬೋದು, ಇಳಿಸೋಂಥದ್ದೇ ಇದು ವಿದ್ಯೆ. ಇದನ್ನು ಸಾಧನೆ ಮಾಡ್ಕೋಬೇಕು. ಎಲ್ಲೇ ಹೋಗಿ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಈಸಿಯಾಗಿ ಮಾತ್ರೆ ಸಿಗುತ್ತೆ ಅಂತ ತೊಗೊಂಡು ಕಡಲೆಕಾಳು ಬೀಜ, ಕಡಲೆಪಪ್ಪು ತಿಂದಂಗೆ ತಿಂದಿದ್ದಾಯಿತು, ತಿಂದಿದ್ದೆಲ್ಲ ಮುಗೀತು, ಡೋಸ್ ಮೇಲೆ ಹೋಗ್ತಾ ಯಾವುದು ಇನ್ಸುಲಿನ್ ಸ್ಟೇಜ್ಗೆ ಹೋಗಿದ್ದೀರಾ. ಇನ್ಸುಲಿನ್ ಸ್ಟೇಜ್ ಲಾಸ್ಟ್ ಸ್ಟೇಜು, ಇನ್ಸುಲಿನ್ನು ವರ್ಕ್ ಆಗಲಿಲ್ಲ ಅಂದರೆ ನಿಮ್ಮನ್ನು ರಕ್ಷಣೆ ಮಾಡೋಂಥ ಭಗವಂತ ಮೇಲಿಂದ ಕೆಳಗಡೆ ಇಳಿಬೇಕು. ಅಷ್ಟು ಸಾಹಸ ನೀವು ಮಾಡ್ತೀರಾ ಅದಾಗಲ್ಲ, ನಾನು ಹೇಳೋ ಸಾಹಸ ಮಾಡಿ. ಅಷ್ಟು ಈಜಿಯಾಗಿ ಶುಗರ್ ದಾರಿಗೆ ಬರೋದಿಲ್ಲ. ನಾನು ಹೇಳಿದ್ದು ಮಾಡಿದರೆ ಅದು 7 ಬೆಟ್ಟದ ಮೇಲೆ ಇರಲಿ, ಕೆಳಗಡೆ ಇಳಿದು ಬರಲೇಬೇಕು. ನಾನು ಹೇಳೋ ಔಷಧಿನಲ್ಲಿ ಅಥವಾ ನಾನು ಕೊಡೋ ಔಷಧಿನಲ್ಲಿ 7 ಬೆಟ್ಟದ ಮೇಲೆ ಇರಲಿ ಶುಗರು, ಇಳಿಲೇಬೇಕು. ಇನ್ಸುಲಿನ್ ಸ್ಟೇಜ್ ಅಲ್ಲ, ಯಾವುದೇ ಸ್ಟೇಜ್ ಇರಲಿ, ಸ್ಟೇಜ್ ಅನ್ನೋದು ಲೆಕ್ಕ ಇಲ್ಲ. ನಾನು ಔಷಧಿಗೆ 500 ಆಗ್ಬೋದು 400 ಆಗ್ಬೋದು ಅದೆಷ್ಟೇ ಎತ್ತರದಲ್ಲಿರಲಿ ಇಳಿಲೇಬೇಕು. ಇಳಿತಿಲ್ಲ ಶುಗರ್ ನಮಗೆ, ಡೌನ್ ಆಗ್ತಿಲ್ಲ, ಇನ್ಸುಲಿನ್ ತೊಗೊಂಡ್ರು ಡೌನ್ ಆಗ್ತಾ ಇಲ್ಲ ಅಂದಾಗ ಇನ್ಸುಲಿನ್ನೇ ಒಂದು, ನನ್ನ ಪ್ರಕಾರ ಇನ್ಸುಲಿನ್ ತೊಗೋಬಾರ್ದು ಬಾಡಿಗೆ, ವಿಧಿ ಇಲ್ಲ. ಇನ್ನು ಫಾಸ್ಟಾಗಿ ಶುಗರ್ ಕೆಳಗಡೆ ಇಳಿಬೇಕು, ಇಲ್ಲಾಂದರೆ ಶರೀರ ಪೂರ್ತಿ ಹದಗೆಡ್ತದೆ. ಡಾಕ್ಟ್ರಲ್ಲಿಗೆ ವಿಧಿ ಇಲ್ಲದೇ ನಿಮ್ಮನ್ನು ರಕ್ಷಣೆ ಮಾಡೋ ಉದ್ದೇಶಕ್ಕೆ ಇನ್ಸುಲಿನ್ನು ಕೊಡ್ತಾರೆ, ವಿಧಿ ಇಲ್ಲದೆ.
ಆ ಇನ್ಸುಲಿನಿಂದ ನೀವು ದೂರ ಆಗಬೇಕು, ನೀವು ಮತ್ತೆ ಮಾಮೂಲಿ ಮನುಷ್ಯರಾಗಬೇಕು. ನರಗಳಲ್ಲಿ ಚೈತನ್ಯ ತಪ್ಪೋಗಿರ್ತದೆ, ಕಣ್ಣು ಮಂಜಾಗಿರ್ತದೆ, ಶರೀರ ಶಿಥಿಲವಾಗಿರ್ತದೆ. ಚಿಕ್ಕ ವಯಸ್ಸಾದ್ರೂ ಶುಗರ್ ಅಂಶ ಜಾಸ್ತಿ ಆದಾಗ ಶರೀರ ಶಿಥಿಲವಾಗ್ತದೆ. ಅದನ್ನು ಸಂಪೂರ್ಣ ನೀವು ನಾರ್ಮಲ್ಗೆ ತಂದ್ಕೋಬೇಕು. ಅಂದರೆ ನೇರಳೆ ಬೀಜದ ಮೇಲಿದ್ದು ಸಿಪ್ಪೆ, ಮೆಂತ್ಯ ಬೀಜದ ಮೇಲಿನ ಸಿಪ್ಪೆ, ನೆಲಬೇವು ಇಷ್ಟು ಮಾಡಿ, ಇಷ್ಟು ಮಾಡಿಕೊಂಡ್ರೆ ಬೆಳಗ್ಗೆ ಒಂದು ಸ್ಪೂನು, ರಾತ್ರಿಗೆ ಒಂದು ಸ್ಪೂನು ಖಾಲಿ ಹೊಟ್ಟೆನಲ್ಲಿ ತಗೊಳ್ಳಿ. ಅದು ಸಂಪೂರ್ಣ ನಿಮಗೆ ನಿಯಂತ್ರಣದಲ್ಲಿ ಬರ್ತದೆ. ನೀವು ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಸಾಹಸ ಮಾಡಲಿಲ್ಲ, ನೆಲಬೇವು ಸಿಗಲಿಲ್ಲ, ನಮ್ಮ ಹತ್ರ ಪ್ರತಿಯೊಂದು ಇದೆ. ನಾನು 12 ವಸ್ತುಗಳನ್ನು ಸೇರಿಸಿ ಔಷಧಿ ರೆಡಿ ಮಾಡ್ತೀನಿ. 12 ವಸ್ತುಗಳು ಹೇಳಿದ್ರೆ ನೀವು ಮಾಡ್ಕೊಳ್ಳೋಕ್ಕಾಗಲ್ಲ. ಸಿಂಪಲ್ಲಾಗಿರೋದು, ಶಕ್ತಿಯುತವಾಗಿರೋದು, ನಿಮಗೆ ಎಟುಕುವಂಥದ್ದು ಹೇಳಿದ್ದೀನಿ. 3 ವಸ್ತುಗಳನ್ನು ಬೆರೆಸಿ ನೀವು ಸೇವನೆ ಮಾಡಿದ್ದೆ ಆದರೆ ನಿಯಂತ್ರಣದಲ್ಲಿ ಬರ್ತದೆ. ನಿಮ್ಗೆ ಅಷ್ಟು ಕಷ್ಟಪಡೋಕ್ಕಾಗಲಿಲ್ಲ, ನಿಮ್ಮ ಕಷ್ಟಕ್ಕೆ ಭಾಗಿಯಾಗೋದಕ್ಕೇ ಸ್ವದೇಶ್ ಮೀಡಿಯಾ ಮತ್ತು ನಾವು ನಿಮಗೋಸ್ಕರನೇ ಇದ್ದೀವಿ. ನಮ್ಮ ಸೇವೆಯನ್ನು ನೀವು ಪಡ್ಕೋತೀರಾ, ಪಡ್ಕೋಬೇಕು. ಕೆಟ್ಟಂಥ ಆರೋಗ್ಯಕ್ಕೆ ಕೋಟಿ ಕೊಟ್ಟರೂ ಬರೋದಿಲ್ಲ. ಕರೆಕ್ಟಾದ ಔಷಧಿ, ಶತ್ರುಸ್ಥಾನದಲ್ಲಿರ್ತಕ್ಕಂಥ ಶುಗರನ್ನು ಸದೆ ಬಡಿಬೇಕಂದ್ರೆ ಸೂಕ್ತವಾದಂಥ ಔಷಧಿ ಮಾರ್ಗ ಅನುಸರಣೆ ಮಾಡಬೇಕು. ನಿಮ್ಮ ಬೀರುವನಲ್ಲಿ 1 ಕೋಟಿ ರೂಪಾಯಿ ಇಟ್ಕೊಂಡ್ರೆ ನಿಮ್ಗೆ ಆರೋಗ್ಯ ಸಿಗಲ್ಲ. ಮಾರ್ಕೆಟಲ್ಲಿ ಇನ್ಸುಲಿನ್ ಸ್ಟೇಜ್ ದಾಟೋತ್ತಾ ಇರ್ತಕ್ಕಂಥ ಶುಗರು, ಅದನ್ನು ನುಂಗಿ ನೀರು ಕುಡಿತಾ ಮೇಲಕ್ಕೆ ಹೋಗ್ತಾ ಇರ್ತಕ್ಕಂಥ ಶುಗರು, 300-250 ಈ ಥರ ಮೇಂಟೈನ್ ಮಾಡ್ತಾ ಇರ್ತಕ್ಕಂಥ ಶರೀರ, ಶರೀರ ಅಲ್ಲ. ಆ ಶರೀರದಲ್ಲಿರ್ತಕ್ಕಂಥ ರಕ್ತ, ರಕ್ತ ಅಲ್ಲ, ಚರಂಡಿ ನೀರು. ಆ ಚರಂಡಿ ನೀರನ್ನ ಎಷ್ಟು ದಿನ ಶರೀರದಲ್ಲಿ ಇಟ್ಕೊಂಡು ನಿಮ್ಮ ಶರೀರ ಎಷ್ಟು ದಿವಸ ಸುಭದ್ರವಾಗಿರ್ತದೆ ಅನ್ನೋದನ್ನು ಒಂದು ಸಾರಿ ಗಮನಿಸ್ಕೋಬೇಕು. ನೀವು ಇಂಥ ವಿಷಯಗಳು, ಇಂಥ ಮಿತಿಮೀರಿದಂಥ ಶುಗರ್ ಅಂಶ, ಶುಗರ್ ಶರೀರಗಳು ಎಷ್ಟು ಲೆಕ್ಕವಿಲ್ಲದಷ್ಟು ಜನ ಇದ್ದಾರೆ. ಈ ಸ್ವದೇಶ್ ಮೀಡಿಯಾ ನಿಮಗೆ ತಿಳಿಸೋವಂಥ ಸಂದೇಶಗಳು, ನೀವು ಎಷ್ಟು ಇದರಿಂದ ನೀವೆಷ್ಟು ಕೊಟ್ಟರೂ ಸಾಲದು. ನೀವು ಕೊಡಲಿ ಅಂತಲ್ಲ, ಸ್ವದೇಶ್ ಮೀಡಿಯಾ ಮಾಡ್ತಾ ಇರತಕ್ಕಂಥ ಸಾಧನೆಗಳನ್ನ ನೀವು ಎಲ್ಲ ವಿಡಿಯೋನಲ್ಲಿ ಹೇಳ್ತಾರೆ. ಅದರಲ್ಲಿ ಸಾರಾಂಶ, ಸತ್ಯಾಂಶ ಹುಡುಕೋಬೇಕು. ನೀವು ಸಾರಾಂಶ ಸತ್ಯಾಂಶ ಹುಡುಕೊಂಡು ನೀವು ಸಾಧನೆ ಮಾಡಿದ್ದೆ ಆದರೆ ನನ್ನ ವಿಡಿಯೋಗಳಲ್ಲಿ ಎಲ್ಲಾದರೂ ಯಾವುದೇ ಆಯುರ್ವೇದದ ಟಿಪ್ಸ್ಗಳಾಗಲಿ, ಯಾವುದೇ ಆಯುರ್ವೇದದ ಒಂದು ವಿಡಿಯೋಗಳಾಗಲಿ, ಯಾವುದೇ ಒಂದು ಬೋಗಸ್ಸು ಸುಳ್ಳು ಒಂದು ವಿಡಿಯೋ ತೋರಿಸಿ ನಾನು ಜವಾಬ್ದಾರಿ. ನನ್ನ ವಿಡಿಯೋಗಳಲ್ಲಿ ಎಲ್ಲ ವಿಡಿಯೋಗಳಲ್ಲಿನೂ ಸತ್ಯನೇ ನುಡಿದಿದ್ದೀನಿ, ಸತ್ಯನೇ ನುಡಿತೀನಿ. ನಾನು ಹೇಳಿದ್ದು ನೀವು ಮಾಡಿದರೆ ಶುಗರು ಎಷ್ಟೇ ಎತ್ತರದ ಸ್ಟೇಜಲ್ಲಿದ್ದರೂ ಇಳಿಲಿಲ್ಲ ಅಂದರೆ ನಾನು ಜವಾಬ್ದಾರಿ. ಇದು ಮಾತು, ಇದು ಹೊಸದಲ್ಲ, ನನಗೆ 35 ವರ್ಷದ ಅನುಭವದ ಮಾತು. ಇವತ್ತು ಒಳ್ಳೆ ಒಳ್ಳೆ ವ್ಯಕ್ತಿಗಳು ಸೇವನೆ ಮಾಡ್ತಾಯಿದ್ದಾರೆ. ಸೇವನೆ ಮಾಡಿ ಅವರು ಪಡೋಂಥ ಖುಷಿ, ಇನ್ಸುಲಿನ್ ಸ್ಟೇಜಲ್ಲಿರೋರಿಗೆ ನನ್ನ ಔಷಧಿ, ಎಲ್ಲರಿಗೂ ಅಲ್ಲ. ಯಾವಾಗ ಮಿತಿ ಮೀರಿ ಇನ್ಸುಲಿನ್ ಸ್ಟೇಜ್ಗೆ ಹೋಗಿದೆಯೋ ಅವಕ್ಕೂ ಡೌನ್ ಆಗ್ತಾ ಇಲ್ವೋ, ಎತ್ತರದ್ದು ಸ್ಟೇಜ್ ಏನಿದೆ 200-250-300 ಇದನ್ನು ಶರೀರದಲ್ಲಿ ಇಟ್ಕೋಬಾರ್ದು, ಅಷ್ಟೊಂದು ಕಡಿಮೆ ಮಾಡ್ಕೋಬೇಕು. ಶರೀರ ಆವಾಗಲೇನೇ ರಕ್ತ ಕೆಟ್ಟೋಗಿ ಕಾಲುಗಳು ಬೆರಳುಗಳು ಹೋಗೋದು, ಕಾಲುಗಳು ತೆಗೆದಾಕೋದು, ಈ ಹಿಂಸೆ ಜನಗಳಿಗೆ ಇಲ್ಲದೆ ಆಗಲಿ. ಸ್ವದೇಶ್ ಮೀಡಿಯಾ ಕಡೆಯಿಂದ ನಿಮಗಿದೊಂದು ಒಳ್ಳೆ ಸಂದೇಶ ಅಂತ ನೀವು ಭಾವಿಸಿ ನಾನು ಹೇಳ್ತಕ್ಕಂಥ ಟಿಪ್ಸ್ನ ನೀವು ಮಾಡಿ, ಮಾಡೋಕ್ಕಾಗಲಿಲ್ಲ ಅಂದರೆ ನಂದು ಈಗ ಫೋನ್ದು ತುಂಬ ಸಮಸ್ಯೆ. ಅಣ್ಣನ ಹತ್ರ ನಾನು ಕೇಳಬೇಕು ಅಂದ್ಕೊಂಡೆ, ಫೋನ್ ನಾನು ಮೇಂಟೈನ್ ಮಾಡೋಕ್ಕಲ್ಲ, ಗುಡಿ ಗೋಪುರ ಇಲ್ಲೆಲ್ಲ ನಾನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ನನಗೆ, ಬಂದು ಜನ ನಾನು ಮೇಂಟೈನ್ ಮಾಡಬೇಕು, ಪ್ರತಿಯೊಂದು ಗಿಡಮೂಲಿಕೆಗಳು ನಾನು ಕಾಡ್ಗೆ ಹೋಗಬೇಕು, ಯಾವುದೇ ಮೆಡಿಷನ್ನು ನಾನು ಗ್ರಂಥಿ ಅಂಗಡಿಗಳಲ್ಲಿ ತರೋಲ್ಲ, ಕ್ವಾಲಿಟಿ ಇಲ್ಲ, ಎಲ್ಲ ಕಲಬೇರಿಕೆ. ನಿಮ್ಗೆ ನಾನು ರಿಸಲ್ಟ್ ಕೊಡಬೇಕಂದ್ರೆ ನಾನು ಕಾಡ್ಗೆ ಹೋಗಲೇಬೇಕು, ನನಗೆ ಸಮಯದ ಕೊರತೆ ಇದೆ, ಫೋನ್ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ದಯವಿಟ್ಟು ನಾನು ನನ್ನ ವಿಡಿಯೋಗಳಲ್ಲಿ ಅಲ್ಲಲ್ಲಿ ನಾನು ಅಡ್ರೆಸ್ ಬಾಯಲ್ಲೇ ಹೇಳ್ಬಿಡ್ತೀನಿ, 2 ಮಾತಲ್ಲಿ ಮುಗಿಸ್ಕೊಂಬಿಡ್ತೀನಿ. ಅಡ್ರೆಸ್ ನೋಡ್ಕೊಂಡು ಸೀದಾ ಬುಧವಾರ ಭಾನುವಾರ 9 ಗಂಟೆಯಿಂದ ಮೇಲೆ 5 ಗಂಟೆಯಿಂದ ಒಳಗಡೆ, ಬುಧವಾರ ಭಾನುವಾರ ಮಾತ್ರ
ಬೆಂಗಳೂರು ಮೆಜೆಸ್ಟಿಕ್ಕಿಂದ ಕೋಲಾರ ರೂಟ್ ಬಸ್ಸು ಚಿಕ್ಕನಹಳ್ಳಿ ಗೇಟ್ ಸ್ಟಾಪು, ಅಲ್ಲಿಂದ ಆಟೋ ಹತ್ಕೊಂಡ್ರೆ ಸಿಟಿ ಗೊಲ್ಲಹಳ್ಳಿ ಚೌಡೇಶ್ವರಿ ಟೆಂಪಲ್ಲು, ಆಟೋಗೆ 100 ರೂಪಾಯಿ ತೊಗೊಂತಾರೆ, ಇಷ್ಟೇ ಮುಗೀತು ಅಡ್ರೆಸ್ಸು. ಎಲ್ಲಿಂದ ಎಲ್ಲಿಗೂ ಬರ್ಬೋದು. ಫೋನ್ ನಂಬರ್ನ ನಾನು ಹೆಚ್ಚಾಗಿ ಬಳಸ್ತಾ ಇಲ್ಲ, ಫೋನ್ ಮಾತಾಡ್ಕೊಂಡು ನಾನು ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಅಲ್ಲಲ್ಲಿ ನಾನು ವಿಡಿಯೋಗಳಲ್ಲಿ ಅಡ್ರೆಸ್ ಹೇಳ್ತಿರ್ತೀನಿ. ಚಾಲೆಂಜಾಗಿ ಕೆಲಸ ಮಾಡುತ್ತೆ ಶುಗರ್ ಔಷಧಿ, ಪಕ್ಕ ಪಕ್ಕ ಪಕ್ಕ. ನಾನು ಔಷಧಿ ಸೇವನೆ ಮಾಡಿದವರು ಒಬ್ಬರು ಕೂಡ ನಾನು ಡೌನ್ ಆಗಲಿಲ್ಲ, ಶುಗರ್ ಹಂಗೆ ಇದೆ ಅಂತ ಹೇಳ್ದವರೇ ಇಲ್ಲ. ಡೌನ್ ಮಾಡ್ಕೊಂಡಾದಮೇಲೆ ನಾನು ಊಟ ಇಂಥದ್ದೇ ತೊಗೋಬೇಕು, ಇಂಥದ್ದೇ ಬಿಡಬೇಕು ನೀವು ಅಂತಂದು ಹೇಳ್ತೀನಿ. ಸ್ವಲ್ಪ ದಿವಸ ಅದಕ್ಕೆ ವಿರುದ್ಧ ಆಹಾರಗಳು ಇರ್ತದೆ. ಸಾಮಾನ್ಯವಾಗಿ ಶುಗರ್ ಜಾಸ್ತಿ ಇರೋರು ಸ್ವೀಟ್ ಐಟಮ್ ಕಡಿಮೆ ಮಾಡಿ. ಶುದ್ಧ ಶುದ್ಧವಾದ ತುಪ್ಪ, ಜೇನುತುಪ್ಪ. ಬೇರೆ ಜನ ಹೇಳ್ತಾರೆ ಜೇನುತುಪ್ಪ ತಿಂದರೆ ಶುಗರ್ ಮೇಲೆ ಹೋಗುತ್ತೆ ಅಂತ. ಅದು ಯಾವ ಜೇನುತುಪ್ಪ ಅಂದರೆ ಮಾರ್ಕೆಟ್ ಜೇನುತುಪ್ಪ. ಮಾರ್ಕೆಟ್ ಜೇನುತುಪ್ಪದಲ್ಲಿ ಏನಿದೆ, ಬೆಲ್ಲದ ಪಾಕ, ಸಕ್ಕರೆ ಪಾಕ, ಕಲಬೆರಕೆ ಮಾಡಿ ಮಾರ್ತಿದ್ದಾರೆ. ಇವತ್ತು ಬಿ ಡಿ ಆಫೀಸ್ಗಳಲ್ಲಿ ಲೋನ್ ಕೊಡ್ತಾಯಿದ್ರು, ಜೇನು ಸಾಕಾಣೆ ಲೋನು. ಆ ಲೋನ್ ತಗೊಂಡು ಬಂದು ನಾನು ಸಾಕಾಣೆ ಮಾಡಿದ ಒಂದು ಕಾಲದಲ್ಲಿ, ಅದರಲ್ಲಿ ಮೇಧಾವಿಗಳು ಹೇಳ್ತಿದ್ರು ಜೇನು ನಿನಗೆ 15 ದಿವಸಕ್ಕೆ ಒಂದೊಂದು ಸಾರಿ ಜೇನನ್ನು ನೀನು ತಗೋಬೇಕು ಮಾರಾಟ ಮಾಡಬೇಕಂದ್ರೆ ಸಕ್ಕರೆ ಪಾಕನ ಒಲೆ ಮೇಲೆ ಇಟ್ಬಿಟ್ಟು ಆ ಜೇನುಗೂಡು ಮುಂದೆ ಒಂದು ತೆಳ್ಳನೆ ಪ್ಲೇಟಲ್ಲಿ ಇಟ್ಟರೆ ಅದನ್ನು ಅಲ್ಲಿ ಕುಡ್ಕೊಂಡು ಹೋಗ್ತದೆ. ಅಲ್ಲೇ ಕುಡಿಯೋದು, ಅಲ್ಲೇ ಇಡೋದು, ಅದು ಜೇನುತುಪ್ಪನ ಸಕ್ಕರೆ ಪಾಕ. ಅದರಲ್ಲಿ ಜಾಸ್ತಿ ಆಗುತ್ತೆ. ಮಾರ್ಕೆಟಲ್ಲಿ ಸಿಗೋ ಜೇನುತುಪ್ಪದಲ್ಲಿ ಸಕ್ಕರೆ ಅಂಶ ಇದೆ, ರೈಸ್ ಆಗುತ್ತೆ. ಸತ್ಯ, ಪ್ಯೂರ್ ಕಾಡಲ್ಲಿ ಸಿಗೋಂಥ ಜೇನು, ಪ್ಯೂರ್ ಜೇನನ್ನು ನೀವು ಬಳಕೆ ಮಾಡಿದ್ದೆ ಆದರೆ ಒಂದು ದಿವಸಕ್ಕೆ ಒಂದು ಚಮಚ ಇಷ್ಟೇ, ಒಂದು ಚಮಚ ಸೇವನೆ ಮಾಡಿದ್ರೆ ಯಾವತ್ತೂ ನಿಮಗೆ ಶುಗರ್ ಲೆವೆಲ್ ಮೇಲೆ ಹೋಗಲ್ಲ. ತಾಳೆಕಲ್ಲು ಸಕ್ಕರೆ ಅಂತ ಬರ್ತದೆ, ತಾಳೆಕಲ್ಲು ಸಕ್ಕರೆನಲ್ಲಿ ನೀವು ಹೋಳಿಗೆ ಮಾಡ್ಕೊಳ್ಳಿ, ಸ್ವೀಟ್ ಮಾಡ್ಕೊಳ್ಳಿ, ತಾಳೆಕಲ್ಲು ಸಕ್ಕರೆ ಒರಿಜಿನಲ್ ಇರಬೇಕು, ಮರಳು ಮಣ್ಣು ಬಣ್ಣದಲ್ಲಿ ಇರ್ತದೆ ಅಂತ ಹೇಳಿದ್ದೀನಿ ನಾನು. ಅದನ್ನು ತಗೊಂಡು ಸ್ವೀಟ್ ರೆಡಿ ಮಾಡ್ಕೊಂಡು ತಿನ್ನಿ. ಬಿಳಿ ಸಕ್ಕರೆ ತಿನ್ನೋಕ್ಕೆ ಹೋಗಬೇಡಿ. ಶುಗರು ಇರ್ತಕ್ಕಂಥವರು ಬಿಳಿ ಸಕ್ಕರೆನಲ್ಲಿ ತಯಾರಾದಂಥ ತಿನಿಸುಗಳು, ಆಹಾರಗಳು ಯಾವುದು ತಿನ್ನಬೇಡಿ. ಒಂದು ಚೇಪೆಕಾಯಿ ತಿನ್ನಿ, ನೇರಳೆ ಹಣ್ಣು ತಿನ್ನಿ, ದಾಳಿಂಬೆ ತಿನ್ನಿ, ಸಿಹಿ ಕಡಿಮೆ ಇರ್ತಕ್ಕಂಥ ತಿನ್ನಿ. ಹುಳಿ, ಒಗರು, ಸಿಹಿ ಮೂರು ಮಿಕ್ಸ್ ಆಗಿರ್ತಕ್ಕಂಥ ಹಣ್ಣುಗಳು ಯಾವಿದ್ದಾವೋ ತಿನ್ನಿ. ಹುಳಿ, ಒಗರು, ಸಿಹಿ ಮೂರು ಮಿಕ್ಸ್ ಇರಬೇಕು, ಆ ಥರ ಹಣ್ಣು ತಿನ್ನಿ, ರೈಸ್ ಆಗಲ್ಲ. ತುಂಬ ಸಿಹಿ ಇರ್ತಕ್ಕಂಥವು ತಿನ್ನಬೇಡಿ, ಅದರಲ್ಲಿ ರೈಸ್ ಆಗುತ್ತೆ. ಪ್ರತಿಯೊಂದು ಆಹಾರದಲ್ಲಿನೂ ಮಿತಿ ನೋಡ್ಕೊಂಡು ಊಟ ಮಾಡಿ. ಊಟದಲ್ಲಿ ಅದು ಮುದ್ದೆ ಆಗ್ಬೋದು, ರೈಸ್ ಆಗ್ಬೋದು, ರೈಸೇ ತಿನ್ನಿ, ಕಂಟ್ರೋಲಲ್ಲಿ ಇಟ್ಕೋಬೋದು. ಹೊಟ್ಟೆ ತುಂಬ ನಾನು 3 ಹೊತ್ತು ನಾನು ರೈಸೇ ತಿಂತೀನಿ ಅಂದರೆ ತಿನ್ನಿ, ರೈಸ್ ಆಗಲ್ಲ. ನೀವು ಮಾಮೂಲಿ ಅಕ್ಕಿನೇ ತಿನ್ನಿ, ಅರ್ಧ ರೈಸು ಅರ್ಧ ತರಕಾರಿ, ಹೊಟ್ಟೆ ತುಂಬ ತಿನ್ನಿ, ಅದು ಹೆಂಗೆ ರೈಸ್ ಆಗುತ್ತೋ ನೋಡೋಣ. ಈ ಥರ ಆಹಾರವನ್ನು ನೀವು ಸೇವನೆ ಮಾಡಿಕೊಂಡ್ರೆ ಕೆಳಗಡೆ ಡೌನ್ ಆಗಿದ್ದು ಶುಗರ್ ಮೇಲೆ ಹೋಗಲ್ಲ. ಆಹಾರದಲ್ಲಿ ಕಂಟ್ರೋಲ್ ಇರಬೇಕು. ನಾನು ಹೇಳಿದ ರೀತಿಯಲ್ಲಿ ನೀವು ಆಹಾರ ಸೇವನೆ ಮಾಡಿದರೆ ಮೇಲೆ ಹೋಗೋದಿಲ್ಲ, ಶುಗರು ಡೌನ್ ಆಗುತ್ತೆ. ಇದನ್ನು ಬಾಡಿನಲ್ಲಿ ಹೆಚ್ಚಾಗಿ ಅಂಶ ಇಟ್ಕೋಬಾರ್ದು. 300, 400, 200, 250 ಈ ಥರ ಇಟ್ಕೊಂಡು ಜೀವನ ಮಾಡಬೇಡಿ. ಆಯಸ್ಸು, ಸಂಪೂರ್ಣ ಆಯಸ್ಸು ಬೇಗ ಕೆಳಗಡೆ ಬರ್ತದೆ, ರಕ್ತ ಕೆಟ್ಟೋಗ್ತದೆ, ಆಯಸ್ಸು ಡೌನ್ ಆಗುತ್ತದೆ. ಶರೀರವನ್ನು ರಕ್ಷಣೆ ಮಾಡಿಕೊಂಡು ಶುಗರ್ ಔಷಧಿಗೋಸ್ಕರ ಅಥವಾ ನನ್ನನ್ನು ಭೇಟಿ ಮಾಡ್ತಿರೋ ಅಥವಾ ನೀವೇ ಮಾಡ್ಕೊತಿರೋ ಸ್ವದೇಶ್ ಮೀಡಿಯಾ ಕಡೆಯಿಂದ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀನಿ. ಇದರಲ್ಲಿ 100ಕ್ಕೆ 100 ಸತ್ಯ ಇದೆ. ಇನ್ಸುಲಿನ್ ಸ್ಟೇಜಲ್ಲಿ ಹೋಗಿರ್ತಕ್ಕಂಥವ್ರು ಇನ್ಸುಲಿನ್ನ ಹೆಚ್ಚು ದಿನ ತಗೋಬೇಡಿ. ಡೌನ್ ಮಾಡ್ಕೊಳ್ಳೋ ಉದ್ದೇಶದಲ್ಲಿ ನಾನು ಹೇಳ್ದಂಥ ಟಿಪ್ಸ್ನ ಫಾಲೋ ಮಾಡಿ ಅಥವಾ ನಾನು ಔಷಧಿನ ತಗೊಂಡು ಬಳಸಿ. ಸತ್ಯ ಇದೆ, ಸತ್ಯ ಇದೆ. ಸುಳ್ಳು ನಾನು ವಿಡಿಯೋಗಳಲ್ಲಿ ಹೇಳಲ್ಲ ಅಂತ ಹೇಳ್ತಾ ವಂದಿಸ್ತೀನಿ. ನಮಸ್ಕಾರ. ಒಳ್ಳೆ ವಿಚಾರ ತಿಳಿಸ್ಕೊಟ್ರಿ ನೀವು. ಶುಗರ್ ಬಂದು ಈಗ ಇನ್ಸುಲಿನ್ ಲೆವೆಲಲ್ಲಿ ಇರೋರು ಇನ್ಸುಲಿನ್ ಆಲ್ರೆಡಿ ತೊಗೊತಾ ಇರ್ತಾರೆ, ಜೊತೆಯಲ್ಲಿ ನಿಮ್ಮ ಔಷಧಿನ ತೊಗೊಂಡು ಕ್ರಮೇಣ ಅದನ್ನು ಬಿಟ್ಟು ಕಂಪ್ಲೀಟ್ ಇದನ್ನು ಈ ಔಷಧಿನ ಮುಂದೆ ಕಂಪ್ಲೀಟಾಗಿ ಹೆಚ್ಚಾಗಿ ಮಾಡಿಕೊಂಡು ಸೊ ಬ್ಯಾಲೆನ್ಸ್ ಮಾಡ್ಕೊಂಬಿಡೋದು, ಬ್ಯಾಲೆನ್ಸ್ ಮಾಡ್ಕೋಬೋದು. ಇದು ಒಂದು ನಿಮ್ಮ ಕಡೆಯಿಂದ ಒಂದು ಸಜೆಷನ್. ಒಂದು ಕನಿಷ್ಠ ಒಂದು 15 ದಿವಸ, 15 ದಿವಸಕ್ಕೆ ಇನ್ಸುಲಿನ್ನಿಂದ ನೀವು ಹೊರಗಡೆ ಬರಬೇಕು ಅಂದರೆ ಒಂದು 15 ದಿವಸ ನನ್ನ ಔಷಧಿ ತೊಗೊಂಡಾದಮೇಲೆ ಸ್ವಲ್ಪ 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 ಡೋಸ್ ಕಡಿಮೆ ಮಾಡ್ಕೊಂಡು ನೀವು ಆ ಇನ್ಸುಲಿನ್ನ ಬಿಡ್ಬೋದು, ಸಂಪೂರ್ಣ ಇನ್ಸುಲಿನಿಂದ ಹೊರಗಡೆ ಬರ್ಬೋದು. ಸೊ ಆಲ್ರೆಡಿ ಈಗ ತೊಗೊಂತಾರವ್ರಿಗೆ ಆಪ್ಷನ್ ಇದು. ಹೌದು ಹೌದು, ಈಗ ತೊಗೊತಾ ಇರ್ತಕ್ಕಂಥ ಇನ್ಸುಲಿನ್ ತೊಗೊತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನನ್ನ ಔಷಧಿ 15 ದಿವಸ ಕಂಟಿನ್ಯೂ ಮಾಡಿ ಚೆಕ್ ಮಾಡಿ. ಫಸ್ಟ್ ನನ್ನ ಔಷಧಿ ತೊಗೊಳೋಕ್ಕಿಂತ ಮುಂಚೆ ಬ್ಲಡ್ ಟೆಸ್ಟ್ ಮಾಡಿ, ಅಲ್ಲಿಂದ ಆಚೆ 15 ದಿವಸ ನನ್ನ ಔಷಧಿ ಯೂಸ್ ಮಾಡಿ,
ಮತ್ತೆ ಟೆಸ್ಟ್ ಮಾಡಿ ನಿಮಗೆ ರಿಜಲ್ಟ್ ಬಂದಿರುತ್ತೆ, ಡೌನ್ ಆಗ್ತಾ ಇದೆ ಅಂತ ರಿಜಲ್ಟ್ ಬಂದಿರುತ್ತೆ. ಆ ಡೌನ್ ಆಗ್ತಾ ಡೌನ್ ಆಗ್ತಾ ಡೌನ್ ಆಗ್ತಾ ಇನ್ಸುಲಿನ್ನ ನೀವು ಡೌನ್ ಮಾಡ್ತಾ ಹೋಗಿ 15-20 ದಿವಸ ಒಳಗಡೆ ಇನ್ಸುಲಿನ್ಗೂ ನಿಮಗೂ ದೂರ ಆಗುತ್ತೆ. ಅಲ್ಲಿಂದ ಆಚೆ ಔಷಧಿನ ಬಳಸ್ತಾ 3 ತಿಂಗಳು ಬಾಡಿನಲ್ಲಿ ಶುಗರ್ ಅಂಶ ಏನು ಕೊಳಕಿದೆಯೋ, ರಕ್ತದಲ್ಲಿ ಏನು ಕೊಳಕಿದೆಯೋ ಕೊಳಕೆಲ್ಲನೂ ಕ್ಲಿಯರ್ ಆಗ್ತದೆ. ಕ್ಲಿಯರ್ ಆಗ್ತದೆ ಅಲ್ಲಿಂದ ಆಚೆ ಪಥ್ಯ ಕರೆಕ್ಟಾಗಿ ಇದ್ಕೊಂಡು ಆಹಾರದ ಶೈಲಿ ನಾನು ಹೇಳ್ಕೊಡ್ತೀನಿ, ಈಗ ಎಲ್ಲ ವಿಡಿಯೋನಲ್ಲಿ ಹೇಳೋಕ್ಕಾಗೋದಿಲ್ಲ. ಸಂಪೂರ್ಣವಾಗಿ ನಾನು ಹೇಳ್ತಕ್ಕಂಥ ಆಹಾರದ ಶೈಲಿಯನ್ನು ನೀವು ಬಳಕೆ ಮಾಡಿದ್ದಾದರೆ ಸ್ವೀಟು ಕೂಡ ನಿಮ್ಮ ಕೈಯಲ್ಲಿ ತಿನ್ನಿಸ್ತೀನಿ. ಯಾವುದೇ ಸ್ವೀಟ್ ತಿನ್ನಿಸ್ತೀನಿ ಅಂತ ಮಾತು ಕೊಟ್ರೂ ಬೆಲ್ಲದ ಅಡುಗೆನೇ ಹೊರ್ತು ಸಕ್ಕರೆ ಅಡುಗೆ ಅಲ್ಲ. ಅವ್ರ ಜೀವನದಲ್ಲಿ ಬಿಳಿ ಸಕ್ಕರೆಗೂ ಅವ್ರಿಗೂ ಶತ್ರುತ್ವ, ಇದನ್ನು ಕಟ್ಟಿಟ್ಕೋಬೇಕು. ಬೆಲ್ಲದಲ್ಲಿ ಮಾಡ್ತಕ್ಕಂಥ ಅಡುಗೆ ಯಾವುದೇ ತಿನ್ನಲಿ ರೈಸ್ ಆಗಲ್ಲ. ಸಕ್ಕರೆನ ಮಾತ್ರ, ಬಿಳಿ ಸಕ್ಕರೆನ ಮಾತ್ರ ಮುಟ್ಟುವಂಗಿಲ್ಲ. ಇದು ಸತ್ಯಾಸತ್ಯವಾದ ಮಾತು. ಡೌನ್ ಆಗಿದ್ದು ಮತ್ತೆ ಏರ್ಸ್ದಿರೋ ನೋಡ್ಕೊಳ್ಳೋದಕ್ಕೆ ನಾನು ಏನೇನು ತಿಳುವಳಿಕೆ ಕೊಡಬೇಕೋ ಕೊಡ್ತೀನಿ. ನಾರ್ಮಲಲ್ಲಿ ಜೀವನ ಮಾಡ್ಬೋದು. ಓಕೆ, ಒಳ್ಳೆಯದಾಯಿತು. ಸೊ ವೀಕ್ಷಕರೇ, ಯಾರಾದರೂ ಇಷ್ಟೊಂದು ವಿಚಾರ ತಿಳಿಸಿದರೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಡೈರೆಕ್ಟಾಗಿ ನೀವು ಅವ್ರದ್ದು ಫೋನ್ ನಂಬರ್ ಕೊಟ್ಟಿರ್ತೀವಿ, ಅವ್ರ ಜೊತೆ ಮಾತಾಡ್ಬೋದು. ಇಲ್ಲ ಬುಧವಾರ ಮತ್ತು ಭಾನುವಾರ ಅವ್ರು ಹೇಳಿದ್ದಾರೆ, ಸೊ ಡೈರೆಕ್ಟ್ ನೀವು ಇಲ್ಲಿಗೆ ಅವರ ಸ್ಥಳಕ್ಕೆ ಬಂದು ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ಸೊ ಇದ್ರ ಬಗ್ಗೆ ಇನ್ನೊಂದಷ್ಟು ವಿಚಾರಗಳು ತಿಳ್ಕೊಬೋದು ಅಂತೇಳಿ ಕೇಳ್ಕೊತೀವಿ. ಸೊ ಅವಶ್ಯಕತೆ ಇರೋರು ಇದನ್ನು ಬಳಸ್ಕೊಳ್ಳಿ, ಇಲ್ಲಾಂದರೆ ಯಾರಿಗಾದರೂ ನಿಮ್ಮ ಸ್ನೇಹಿತರಲ್ಲಿ ಏನಾದರೂ ಈ ಥರದ್ದು ತೊಂದರೆ ಇರೋರಿಗೆ ಈ ವಿಡಿಯೋಗಳು ಶೇರ್ ಮಾಡಿ ಅಂತ. ಶೇರ್ ಮಾಡಿ, ಇದು ನಿಮಗೆ ಪುಣ್ಯದ ಕೆಲಸ. ಯಾರೋ ಶುಗರ್ ಇರೋರು ನರಳಾಡ್ತಿರ್ತಾರೆ, ಆ ನರಳಾಡೋಂಥ ವ್ಯಕ್ತಿ ನಮ್ಮ ಸ್ವದೇಶಿ ಮೀಡಿಯಾ ಅವ್ರಿಗೆ ಗೊತ್ತಿರಲ್ಲ. ಗೊತ್ತಿರ್ತಕ್ಕಂಥವರು ಪುಣ್ಯ ಕಟ್ಕೊಳ್ಳಿ, ಈ ವಿಷಯನ ತಿಳಿಸಿ. ಅವ್ರಿಗೆ ಕೈ ಕಾಲೆಲ್ಲ ಕೆಡೋದು ಬೇಡ, ಅವ್ರಿಗೆ ಉಣ್ಣಾಗೋದು ಬೇಡ, ಕಾಲು ತೆಗಿಯೋದು ಬೇಡ, ಕೈ ತೆಗಿಯೋದು ಬೇಡ. ಅವ್ರಿಗೆ ಜೀವ ರಕ್ಷಣೆ, ಆರೋಗ್ಯ ದಾನ ನಿಮ್ಮಿಂದಾಗಲಿ. ನೀವು ಶೇರ್ ಮಾಡಿ ವಿಷಯನ ಅರಳಿಸಿ ಜನಕ್ಕೆ ಅನುಕೂಲ ಮಾಡಿದಂಥ ದೊಡ್ಡ ಗುಣ ನಿಮ್ಮದಾಗಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ನಮಸ್ಕಾರ.